ಫ್ರೆಂಡ್ಸ್, ಇವತ್ತು ನಾನೊಂದು ಸಾರಿನ ರೆಸಿಪಿಯೊಂದಿಗೆ ಬಂದದ್ದು. ಈ ಸಾರು ಅಂತ ಹೇಳಿದರೆ ತುಂಬ ಸುಲಭ, ಕೇವಲ ಒಂದು 5-10 ನಿಮಿಷಗಳೊಳಗೆ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಅಷ್ಟು ಸುಲಭವಾದಂಥ ಸಾರು, ಮತ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದಕ್ಕೆ ಹಾಕ್ಲಿಕ್ಕೆ ಏನಿಲ್ಲ. ಇದಕ್ಕೆ ಮುಖ್ಯವಾಗಿ ಹಾಕುವಂಥದ್ದು ಅಂತ ಹೇಳಿದರೆ ಲಿಂಬೆಹುಳಿ ಆಗಿರೋದನ್ನೆಲ್ಲ ಹಾಕುವಂಥದ್ದು. ಹಾಗೆ ಇದನ್ನು ಮಾಡೋದು ಅಂತ ಹೇಳಿದರೆ ಇದು ನಮಗೆ ಬಾಯಿ ರುಚಿ ಇಲ್ಲದಿರುವಾಗ, ಮತ್ತು ಹೊಟ್ಟೆ ಸಮಸ್ಯೆ, ಬಾಳಂತಿಯರಿಗೆ ಹೀಗಿರೋದಕ್ಕೆ, ಅಜೀರ್ಣದ ಸಮಸ್ಯೆ ಹೀಗಿರೋದಕ್ಕೆಲ್ಲ ಮಾಡುವಂಥ ಸಾರು ಇದು. ಸುಲಭವಾಗಿ ಮಾಡಿಕೊಳ್ಬೋದು. ಹೇಗೆ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ನಾನು ಸುದರ್ಶನ್ ಭಟ್ ವೆದ್ರಡಿ, ವೆಲ್ಕಮ್ ಬ್ಯಾಕ್ ಟು ಭಟ್ ಇನ್ ಭಟ್ ಚಾನೆಲ್. ಸಾರಿಗೆ ನಾನು ಒಂದು 5 ಲಿಂಬೆಹುಳಿ ತಗೊಂಡಿದ್ದೇನೆ. ಇದನ್ನು ರಸ ಹಿಂಡ್ಲಿಕ್ಕುಂಟು. ಹಾಗೆ ಒಂದು ತುಂಡು ಶುಂಠಿ, ಇದು ಫುಲ್ ಬೇಡ, ಒಂದು ಅರ್ಧ ಸಾಕಿದರದ್ದು. ಹಾಗೆ ಬೆಲ್ಲ ಮತ್ತು ಉಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಬೆಲ್ಲ, ಅಂದರೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ, ಲಿಂಬೆಹುಳಿ ಹುಳಿ ಇರ್ತದಲ್ಲ ಹಾಗಾಗಿ. ಮತ್ತು ಒಂದು ಚಮಚದಷ್ಟು ಕಾಳುಮೆಣಸು. ಇದನ್ನು ಇನ್ನೀಗ ಕಾಳುಮೆಣಸನ್ನು ಹುಡಿ ಮಾಡಲಿಕ್ಕುಂಟು. ನಾನಿಲ್ಲಿ ಒಂದು ಪಾತ್ರದಲ್ಲಿ ಸಾಧಾರಣ 1 ಲೀಟರ್ನಷ್ಟು ನೀರು ತಗೊಂಡಿದ್ದೇನೆ. ಇದಕ್ಕೆ ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಈ ಬೆಲ್ಲವನ್ನು, ಬೆಲ್ಲ ಸ್ವಲ್ಪ ಜಾಸ್ತಿಯೇ ತಗೊಂಡಿದ್ದೇನೆ, ಇದನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಬೇಕು. ಫ್ರೆಂಡ್ಸ್, ಇನ್ನೀಗ ಈ ಕಾಳುಮೆಣಸು ಮತ್ತು ಕೆರೆಸಿಟ್ಟಂತಹ ಶುಂಠಿಯನ್ನು ಹಾಕಿ ಗುದ್ದಿ ಹುಡಿ ಮಾಡಿಕೊಳ್ಬೇಕು. ಮೊದಲಿಗೆ ನಾನು ಕಾಳುಮೆಣಸನ್ನು ಮಾತ್ರ ಗುದ್ದಿ ಹುಡಿ ಮಾಡ್ತೇನೆ. ಸ್ವಲ್ಪ ಇದು ಶುಂಠಿ ಹಾಕಿದ್ಮೇಲೆ ಕಾಳುಮೆಣಸು ಸರಿಯಾಗಿ ಹುಡಿ ಆಗಲಿಕ್ಕಿಲ್ಲ, ಅದರಲ್ಲಿ ನೀರಿನ ಬಸ ಇರ್ತದೆ. ಕಾಳುಮೆಣಸು ಸ್ವಲ್ಪ ಹುಡಿ ಆದಮೇಲೆ ಶುಂಠಿಯನ್ನು ಹಾಕಿಕೊಳ್ಳೋದು. ಶುಂಠಿಯನ್ನು ಕೂಡ ಈಗ ಹಾಕಿ ಗುದ್ದಿ ಹುಡಿ ಮಾಡಿಕೊಳ್ತೇನೆ. ನೋಡಿ, ಈಗ ಉಪ್ಪು ಮತ್ತು ಬೆಲ್ಲ ಹಾಕಿದ್ದು ಕರಗಿದೆ, ನೀರು ಸರಿಯಾಗಿ ಕುದೀತಾ ಉಂಟು. ನೋಡಿ, ಈಗ ನಾನು ಗುದ್ದಿದಂಥ ಶುಂಠಿ ಮತ್ತು ಕಾಳುಮೆಣಸು ಉಂಟಲ್ಲ, ಇದನ್ನು ಈಗ ಇದಕ್ಕೆ ಸೇರಿಸ್ತೇನೆ. ಇನ್ನು ಇದನ್ನು ಸರಿಯಾಗಿ ಕುದಿಸಬೇಕು. ಯಾಕೆ ಕುದಿಸೋದು ಅಂತ ಹೇಳಿದರೆ, ಈ ಶುಂಠಿ ಮತ್ತು ಕಾಳುಮೆಣಸಿನ ಸತ್ತು ಎಲ್ಲ ಸರಿಯಾಗಿ ಬಿಡಲಿಕ್ಕೆ ಬೇಕಾಗಿ ಒಂದು 2-3 ನಿಮಿಷ ಸರಿಯಾಗಿ ಕುದ್ದರೆ ಸಾಕು, ಒಳ್ಳೆಯ ಪರಿಮಳ ಬರ್ತದೆ ಅಷ್ಟಿಯಾಗುವಾಗ. ಇನ್ನೀಗ ನಾವು ಲಿಂಬೆಹುಳಿಯನ್ನು ಇದನ್ನು ಕೊರೆದು ಇದರ ಬೀಜವನ್ನು ತೆಗೆಯುವ. ಬೀಜ ಬೇಡ, ಇದರ ರಸವನ್ನು ಹಿಂಡ್ಲಿಕ್ಕುಂಟು ನಮಗೆ. ಬೀಜ ಮತ್ತು ಕಹಿ ಬಂದಿತ್ತು ಬಾಯಿಗೆ ಸಿಕ್ಕಿದರೆ. ಮತ್ತು ಇದರಲ್ಲಿ ರಸ ಹಿಂಡುವ, ಇದರಲ್ಲಿ ಒಂದು 1/4 ಕಪ್ಪಿನಷ್ಟಾದರೂ ರಸ ಬೇಕು. ಈ ಬಾಯಿ ರುಚಿಯೆಲ್ಲ ಹೋದವರಿಗೆ ಈ ಲಿಂಬೆಹುಳಿಯನ್ನೆಲ್ಲ ತಗೊಂಡ್ರೆ ಅದನ್ನು ಸೇವಿಸಿದರೆ ಭಾರಿ ಒಳ್ಳೆಯದು. ನೋಡಿ, ಒಳ್ಳೆ ರಸ ಉಂಟು ಈ ಲಿಂಬೆಹಣ್ಣಲ್ಲಿ. ನಮಗೆ ಒಂದಿಷ್ಟು ರಸ ಸಿಕ್ಕಿದೆ ನೋಡಿ, 1/4 ಕಪ್ಪಿನಷ್ಟು. ಇನ್ನೀಗ ನಾನು ಈ ಕುದಿತಾ ಇರುವಂಥ ಸಾರಿಗೆ ಈ ರಸವನ್ನು ಹಾಕಿಕೊಳ್ತೇನೆ. ಈ ರಸವನ್ನು ಹಾಕಿದ್ಮೇಲೆ ಈ ಸಾರನ್ನು ಕುದಿಸಬಾರ್ದು, ಕುದಿಸಿದರೆ ಕಹಿ ಬರ್ತದೆ. ಹಾಕಿದ ಕೂಡಲೇ ಇಳಿಸಿಕೊಳ್ಳುವಂಥದ್ದು. ನೋಡಿ, ಇಷ್ಟಾದರೆ ಈ ಲಿಂಬೆಹುಳಿ ಸಾರು ರೆಡಿ ಆಯಿತು. ಇನ್ನಿದಕ್ಕೆ ಒಂದು ಒಗ್ಗರಣೆಯೊಂದು ಹಾಕಿಕೊಂಡ್ರೆ ಆಯಿತು. ಲಿಂಬೆಹುಳಿ ರಸವನ್ನು ಹಾಕಿದ್ಮೇಲೆ ಕುದಿಸಬಾರ್ದು, ಒಳ್ಳೆ ಪರಿಮಳ ಬರ್ತದೆ. ಸಾರಿಗೆ ಒಂದು ಸಣ್ಣಕ್ಕೆ ಒಗ್ಗರಣೆ ಹಾಕ್ತಾ ಇದ್ದೇನೆ. ಸಾಸಿವೆ, ಮೆಣಸು, ಬೇವು ಸೊಪ್ಪು. ಚುವಿಂಗ ಮಾಡಕ್ಕ ಸಣ್ಣಕ್ಕೆ ಆಗ್ತದೆ. ಈ ಹಿಂಡಿಟ್ಟಂತ ಲಿಂಬೆಹಣ್ಣಿನ ಸಿಪ್ಪೆ ಉಂಟಲ್ಲ, ಇದು ಕೂಡ ಹಾಳು ಮಾಡ್ಲಿಕ್ಕಿಲ್ಲ ಆಯ್ತಾ. ಇದನ್ನು ಸಣ್ಣ ಸಣ್ಣ ತುಂಡು ಮಾಡಿ ಸ್ವಲ್ಪ ಕಲ್ಲುಪ್ಪಿನಲ್ಲಿ ಬೆರೆಸಿ ಅದನ್ನು ಒಣಗಿಸಿಟ್ಟುಂಟಲ್ಲ, ಅಜೀರ್ಣ ಮತ್ತೆ ಹೊಟ್ಟೆ ನೋವು ಆಗಿರೋದೆಲ್ಲ ಆಗುವಾಗ ಒಂದು ಸಣ್ಣ ತುಂಡು ತಿಂದೇ ಸಾಕು, ಒಳ್ಳೆ ಉಪಕಾರ ಆಗ್ತದೆ ಇದು. ಫ್ರೆಂಡ್ಸ್, ಇವತ್ತಿನ ಈ ಆರೋಗ್ಯಕರ ಸಾರಿನ ವಿಡಿಯೋ ನಿಮಗೆಲ್ಲರಿಗೂ ತುಂಬ ಉಪಕಾರ ಆಗಿದೆ ಅಂತೇಳಿ ಭಾವಿಸ್ತೇನೆ. ಬಾಯಿಗೆ ರುಚಿ ಇಲ್ಲದಿರುವಾಗೆಲ್ಲ ಈ ಸಾರನ್ನು ಮಾಡಿಕೊಂಡ್ರೆ ಊಟ ಎಲ್ಲ ಸರಿಯಾಗಿ ಸೇರ್ತದೆ, ಒಳ್ಳೆ ಸುಖ ಆಗ್ತದೆ. ಇದನ್ನು ನೀವು ಕೂಡ ಒಮ್ಮೆ ಮಾಡಿ ನೋಡಿ. ಹಾಗೆ ಹೀಗಿರುವ ಬೇರೆ ಬೇರೆ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.